ಸದಲ್ಗಾ ಪಟ್ಟಣದ ಪ್ರವಾಹ ಪೀಡಿತ ಜನರನ್ನು ಭೇಟಿ ನೀಡಿ ಸಾಂತ್ವನ ಹೇಳಿದ ಶಾಸಕ ಗಣೇಶ್ ಹುಕ್ಕೇರಿ. ಸದಲ್ಗಾ ಪಟ್ಟಣದ ದೂದಗಂಗಾ ನದಿ ಪ್ರವಾಹದಲ್ಲಿ ಸುಮಾರು ಮನೆಗಳಲ್ಲಿ ನೀರು ಪ್ರವೇಶಿಸಿದ ಕಾರಣ ಜನರು ತಮ್ಮ ಮನೆಗಳನ್ನು ಬಿಟ್ಟು ಮುರಾರ್ಜಿ ಶಾಲೆ ಸದಲ್ಗಾ ಹಾಗೂ ಉರ್ದು ಪ್ರೌಢಶಾಲೆ ಸದಲ್ಗಾದಲ್ಲಿ ತಮ್ಮ ಜಾನುವಾರುಗಳ ಜೊತೆ ನೆಲೆಸಿದ್ದಾರೆ. ಈ ಸಂದರ್ಭದಲ್ಲಿ ಚುಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರವಾಹ ಪೀಡಿತರಿಗೆ ಶಾಶ್ವತವಾಗಿ ಬೇರೆ ಸ್ಥಳಕ್ಕೆ ಸರ್ಕಾರಿ ಜಾಗ ನೀಡಲು ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಗಮನಕ್ಕೆ ತಾವು ತಂದಿರುವುದಾಗಿ ತಿಳಿಸಿದರು. ಪ್ರವಾಹ ಪ್ರತಿ ವರ್ಷ ಜಾಸ್ತಿನೇ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಈಗ ಪ್ರವಾಹ ನಡೆದಡದ ಜನರಿಗೆ ಪ್ರತಿ ಸಲ ಮನೆಯಲ್ಲಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಬೇರೆ ಏನಾದರೂ ವ್ಯವಸ್ಥೆ ಕಲ್ಪಿಸಿಕೊಡ್ತಾರೆ? ನಮ್ಮ ಈಗಾಗಲೇ ಅವ್ರಿಗೆಲ್ಲಿ ಎಲ್ಲೆಲ್ಲಿ ಸಾಧ್ಯ ಐತಿ ಅಲ್ಲಿ ಗಂಜಿ ಕೇಂದ್ರ ಮಾಡುವಂಥದ್ದು ವ್ಯವಸ್ಥೆ ಮಾಡಿದೆ. ಆ ನಿಟ್ಟಿನಲ್ಲಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪರು ಬಂದಾಗ ಬೆಳಗಾವಿಯಲ್ಲಿ ಕೂಡ ಚರ್ಚೆ ಇತ್ತು. ಆವಾಗ ಡಿ ಸಿ ಎಂ ಲಕ್ಷ್ಮಣ್ ಸವದಿಯವರಾಗಲಿ ನಾವಾಗಲಿ ಕೂಡ ಒಂದು ಚರ್ಚೆ ಮಾಡಿ ಇವತ್ತು ಸರ್ಕಾರ ಮಟ್ಟದಲ್ಲಿ ಈಗ ಸ್ಥಳಾಂತರ ಮಾಡಿ ಜನರು ಯಾರ್ಯಾರು ಎಲ್ಲೆಲ್ಲಿ ಹೆಚ್ಚು ನೀರು ಬರುತ್ತೋ ಅಲ್ಲಿ ಅವ್ರಿಗೆ ಸ್ಥಳಾಂತರ ಮಾಡಿ ಅದಕ್ಕೊಂದು ಏನಾರ ಪ್ಲ್ಯಾನ್ ಮತ್ತು ಇತರ ಮಾಡೋದು ವ್ಯವಸ್ಥೆ ಮಾಡಬೇಕು. ಆದರೆ ನಾವೊಂದು ಈ ಸಂದರ್ಭದಾಗ ಒಂದು ಏನು ಮಾಡಿದ್ವಿ, ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ಇವತ್ತು ಎ ಸಿ ಮತ್ತು ತಹಸೀಲ್ದಾರ್ ಕೂಡ ಇವತ್ತು ನಮ್ಮ ಜೊತೆಗದರು. ನಾವು ಎಲ್ಲೆಲ್ಲಿ ಗೈರಾಣಿ ಐತಿ, ಯಾಕಂದ್ರೆ ಈಗ ಸದಲ್ಗಾ ಪಟ್ಟಂದಾಗ ನಾವು ಅಧ್ಯಕ್ಷರಾಗಲಿ ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ವು ಎಲ್ಲಿ ಗೈರಾಣಿ ಜಮೀನು ಐತಿ ಅಥವಾ ಎಲ್ಲಿ ಊರು ಸಮೀಪ ಎಲ್ಲಿ ಏನಂತಾರೆ ನೀವು ಗೌಟಾನ್ ಗೌಟಾನ್ ಜಮೀನು ಐತಿ ಅದನ್ನು ಐಡೆಂಟಿಫೈ ಮಾಡಿಕೊಟ್ರೆ ಅದಕ್ಕೆ ನೇರವಾಗಿ ಅಥವಾ ಏನು ಒಂದು ಪ್ಲ್ಯಾನ್ ಎಸ್ಟಿಮೇಟ್ ಮಾಡಿ ಅವ್ರಿಗೊಂದು ಅನುಕೂಲ ಮಾಡಿಕೊಡ್ತಾ ಒಂದು ಮನೆಗಳು ಅನುಕೂಲ ಮಾಡಿಕೊಡೋಕೆ ನಾವು ಒಂದು ಎಸ್ಟಿಮೇಟ್ ತಯಾರು ಮಾಡ್ತೀವಿ. ಈಗ ಸದ್ಯಕ್ಕೆ ಈಗ ಮನೆಯಿಂದ ಹೊರಗೆ ಬಂದಾರೆ ರೀ, ಈ ಮನೆಗೆ ಹೋಗಿ ಒಳಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಕಷ್ಟಗಳು ಇದಾವೆ ರೀ, ಅದಕ್ಕೆ ಒಂದು ಸ್ವಲ್ಪ ಏನಾದ್ರೆ ಸರ್ಕಾರದಿಂದ ಮಾಡ್ತೀವಿ ಮಾಡ್ತೀವಿ. ಯಾರ್ಯಾರು ಮನೆಗಳು ನಾಶ ಆಗಿದ್ದಾವೆ ಅದನ್ನ ಬಗ್ಗೆ ಈಗಾಗಲೇ ತಲಾಟೆ ಆಗಲಿ ಪಿ ಡಿ ಓ ಆಗಲಿ ಸರ್ವೆ ಮಾಡಾಗಿದ್ದಾರೆ. ಈಗಿನ ಮಟ್ಟ ಜಿಲ್ಲಾ ಆಡಳಿತ ಆಗಲಿ ನಾವಾಗಲಿ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಸನ್ಮಾನ್ಯ ಪ್ರಕಾಶನ್ನ ಉಪ್ಪೇರಿ ಆಗಲಿ ನಾವಾಗಲಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡಿ ಇಲ್ಲಿ ಊಟದ ವ್ಯವಸ್ಥೆ ಆಗಲಿ ಯಾರೀಗ ಯಾರಿಗೊಂದು ಸ್ವಲ್ಪ ಜ್ವರ ಏನರ ಬಂದರೆ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂಥದ್ದು ಒಂದು ಸೌಲಭ್ಯ ಆಗಲಿ, ಜಿಲ್ಲಾ ಆಡಳಿತ ಕೂಡ ಅದನ್ನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕಿಟ್ ಆಗಲಿ ಮತ್ತು ಸರಿಯಾಗಿ ರೀತಿ ನಾ ಇವತ್ತು ತಿಳಿಸಿದಾರಾಗಲಿ ಎ ಸಿ ಆಗಲಿ ಎಲ್ಲ ನಮ್ಮ ಪಿ ಡಿ ಓ ಆಗಲಿ ಎಲ್ಲ ಅಧಿಕಾರಿ ಕೂಡ ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಕೊನೆ ವರ್ಷ 10,000 ನೀವು ಚೆಕ್ ನೀಡಿದ್ರಿ, ಈ ಸಲ ಏನಾದರೂ ಸಹಾಯಧನ ಅವರ ಹಾಸಿಗೆ ಅದು ಇದು ಪಡೆದು ಮತ್ತೆ ಮರಳಿ ಅದನ್ನ ಬಗ್ಗೆ ಚರ್ಚೆ ಆಗಿಲ್ಲ, ಈಗ ಮಾಹಿತಿ ಕೊಟ್ಟಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ಸುಮಾರು 3,200 ಜನ ಈಗಾಗಲೇ ಸ್ಥಳಾಂತರ ಆಗಿ ಗಂಜಿ ಕೇಂದ್ರಕ್ಕೆ ಬಂದರು. ಸೊ ಇನ್ನು ಸ್ವಲ್ಪ ದಿನಮಾನದಲ್ಲಿ ಇನ್ನೊಂದು ವಾರ ನೋಡ್ತೀವಿ ಎಲ್ಲೆಲ್ಲಿ ಯಾರು ತಮ್ಮ ಪೌಂಡಿಯರ್ ಮನೆಗಾಗಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಅಥವಾ ಯಾದಿ ಮಾಡಿ ಸರ್ಕಾರ ಮಟ್ಟದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಚುಕ್ಕೋಡಿಯ ಎಸಿ ಯೋಗೇಶ್ ಕುಮಾರ್ ಮಾತನಾಡಿದರು. 1,000 ಕಡಿಮೆ ಬಂದಿದೆ, ಅದು ಕಾನ್ಸ್ಟೆಂಟ್ಲಿ ಕಡಿಮೆನೆ ಆಗ್ತಾ ಇದೆ. ಬಿಕಾಸ್ ಮೇಲೆ ಕ್ಯಾಚ್ಮೆಂಟ್ ಏರಿಯಾಸ್ ಅಲ್ಲಿ ಮಲಿನೀರು ಕಡಿಮೆ ಆಗಿದೆ, ಡ್ಯಾಮ್ ಅಲ್ಲಿ ಡಿಸ್ಚಾರ್ಜ್ ಕೊಯ್ನಲ್ಲಿ ಈಗ 30,000 ಮಾತ್ರ ಇದೆ, ಕಡಿಮೆ ಆಗುತ್ತೆ. ಸರ್, ಈಗ ನೀವು ಆಸ್ಪತ್ರೆಯಲ್ಲಿ ಗುಳಿಗೆ ಅಂದ್ರೆ ಆಸ್ಪತ್ರೆ ಸಾಮಗ್ರಿಗಳು ಕಡಿಮೆ ಬೀಳ್ತಾ ಇದಾವೆ, ಅದಕ್ಕೆ ಯಾವ ರೀತಿ ಪೂರೈಕೆ ಮಾಡ್ತೀರಾ, ಎಷ್ಟು ದಿನ ಮಾಡ್ತೀರಾ? ಇವತ್ತು ಜನರ ಸಮಸ್ಯೆ ಎಲ್ಲ ಕಡೆ ಏನಿದೆ, ಕೆರೂರು ಆಗಲಿ ಕಡೆ ಸದಲ್ಗ ಆಗಲಿ ಅಂಕ್ಲಿಯಲ್ಲಿ ಎಲ್ಲಿ ಎಲ್ಲಿ ಇಶ್ಯೂಸ್ ಇದೆ, ವೇರ್ ಹೌಸ್ ಅಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ ಅಂತ ನನಗೆ ನನ್ನ ಗಮನಕ್ಕೆ ಬಂದಿದೆ. ಅವ್ರು ಲೋಕಲಿ ಪ್ರೊಕ್ಯೂರ್ ಮಾಡಿ ಇವತ್ತು ಈವ್ನಿಂಗ್ ತನಕ ಪೂರೈಸ್ತಾರೆ. ಓಕೆ, ಬೇಕಾದ ಸಾಮಗ್ರಿಗಳು ಕಡಿಮೆ ಬೀಳ್ತದೆ, ಅದಕ್ಕೆ ಪೂರೈಕೆ ಆಲ್ರೆಡಿ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಲೋಕಲ್ ಮಾರ್ಕೆಟ್ ಇಂದ ಪ್ರೊಕ್ಯೂರ್ ಮಾಡಿ ಅವರು ತಲುಪಿಸ್ತಾರೆ. ಸದಲ್ಗಾ ಕಾಂಗ್ರೆಸ್ ಮುಖಂಡ ಬಸವರಾಜ ಗುಂಡಕಲ್ಲೆ, ಪುರಸಭಾ ಸದಸ್ಯರಾದ ರವಿ ಗೋಸಾವಿ, ಉದಯ್ ಬದನೆಕಾಯಿ, ಸಚಿನ್ ಬಿಂದಿಗಿ, ಪ್ರಕಾಶ್ ಆನೂರೆ, ಉದಯ್ ಕುಮಾರ್ ಪಾಟೀಲ್, ಭರತ್ ಬದನೆಕಾಯಿ, ಮುಸಾ ಅಪರಾಜ್, ಸುಭಾಷ್ ಕಮತೆ, ಕಂದಾಯ ಅಧಿಕಾರಿ ಆರ್ ನಾಯಕ್, ಗ್ರಾಮ ಲೆಕ್ಕಾಧಿಕಾರಿ ನಾಗರಾಳೆ, ಪುರಸಭಾ ಸಿಬ್ಬಂದಿಗಳಾದ ಪಿಬಿ ಗರದಾಳೆ, ಸಲೀಂ ಸನದಿ, ಅಕ್ಬರ್ ಸನದಿ, ಸಂಜೀವ್ ಗುಡೆ, ಕುಮಾರ್ ಹಿರೇಮಠ್, ವಿಜಯ್ ಕೊಕನೆ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.